हाय फ्रेंड्स, वेलकम टू सुमा विनेश किचन। इवत्तिन रेसिपी हीरेकाई कम्मनकूर माडोदु हेगे अंत नोडोण। हीरेकाई कम्मनकूर बेकागुव सामग्रिगळु हीरेकाई ओंदु दोड्डदु ई तर दप दपवागि चिट्कोळ्ळि, तोगरी बेळे अर्ध कप, गसगसे 2 स्पून, ಕಾಳುಮೆಣಸು 8 ಕುಟ್ಟಿಟ್ಕೊಳ್ಳಿ, ಸಾಸಿವೆ, ಜೀರಿಗೆ, ತೆಂಗಿನಕಾಯಿ ತುರಿ ಅರ್ಧ ಕಪ್, ಬೆಳ್ಳುಳ್ಳಿ 7 ರಿಂದ 8 ಪಾಯಿ, ಒಣಮೆಣಸಿನಕಾಯಿ ಖಾರದ್ದು 1/7, ಉಪ್ಪು ರುಚಿಗೆ ತಕ್ಕಷ್ಟು, ಒಗ್ಗಣ್ಣೆಗೆ ಎಣ್ಣೆ, ಜೊತೆಗೆ ತೊಳೆದಿರೋ ತೊಗರಿ ಬೇಳೆ, ಹೀರೆಕಾಯಿ ಹಾಕಿ ಮೂರು ವಿಷಿಲ್ ಕೂಗಿಸ್ಕೊಳ್ಳೋಣ। ಮತ್ತೆ ಬೇಳೆ ಬೇಯೋಷ್ಟೊತ್ತಿಗೆ ಕೊಬ್ಬರಿ ಮತ್ತೆ ಗಸಗಸೆ ಸೇರಿಸಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ। ಮೊದಲಿಗೆ ಒಂದು ಬಾಣಲಿ ಇಟ್ಕೊಳ್ಳೋಣ। ಬಾಣಲಿಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದೀನಿ, ಸಾಸಿವೆ ಹಾಕೊಳ್ತಾ ಇದೀನಿ। ಈ ಹೀರೆಕಾಯಿ ಕಮ್ಮನಕೂರು ಏನಕ್ಕೆ ಸ್ಪೆಷಲ್ ಅಂದ್ರೆ, ತುಂಬಾ ಬೇಸಿಗೆನಲ್ಲಿ ಇದು ತುಂಬಾ ತಂಪು ಸಾಂಬಾರ್ ಇದು। ಇದು ಕೊಬ್ಬರಿ ಗಸಗಸೆ ರುಬ್ಕೊಂಡಿರ್ತೀವಿ, ಹೀರೆಕಾಯಿ ಕೂಡ ತಂಪು, ಕೊಬ್ಬರಿ ಗಸಗಸೆ ಕೂಡ ತಂಪು। ಇದು ತುಂಬಾ ಉಷ್ಣದಾಗಿ ಸಾರ್ ಮಾಡ್ಕೊಂಡು ತಿನ್ನಿ। ಜೀರಿಗೆ ಆಡ್ ಮಾಡ್ಕೊಳ್ಳಿ ಸ್ವಲ್ಪ, ಬೆಳ್ಳುಳ್ಳಿ 6 ರಿಂದ 7 ಪಾಯಿ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ। ಆದ್ಮೇಲೆ ಒಣಮೆಣಸಿನಕಾಯಿ, ಕುಟ್ಟಿರೋ ಮೆಣಸು, ಮತ್ತೆ ಬೇಯಿಸ್ಕೊಂಡಿರೋ ಹೀರೆಕಾಯಿ ಮತ್ತೆ ಕೊಬ್ಬರಿ ಬೇಳೆ ಇವಾಗ ಇದು ಕುದಿಯ ಸ್ಟಾರ್ಟ್ ಆಗ್ತಾ ಇದೆ। ಇವಾಗ ಇದು ರುಬ್ಕೊಂಡಿರೋ ಕೊಬ್ಬರಿ ಗಸಗಸೆ ಹಾಕ್ತಾ ಇದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದೀನಿ। ಇವಾಗ ಚೆನ್ನಾಗಿ ಬಾಯಿಲ್ ಹಾಕಕ್ಕೆ ಬಿಡೋಣ, ಬಾಯಿಲ್ ಆದಮೇಲೆ ಸಾರಿದು ತಿನ್ನೋದಕ್ಕೆ ರೆಡಿ ಇರುತ್ತೆ। ಸಾರ್ ಕುದಿತಾ ಇದೆ, ಇವಾಗ ಇದನ್ನ ಸರ್ವಿಂಗ್ ಬೌಲ್ ಗೆ ಶಿಫ್ಟ್ ಮಾಡ್ಕೊಳ್ಳೋಣ। ಬಿಸಿಯಾಗಿ ಹೀರೆಕಾಯಿ ಕಮ್ಮನಕೂರ್ ರೆಡಿ ಇದೆ। ಇದು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ। ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಕೂಡ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।